ಹಲೋ ಎವ್ರಿವನ್, ನಾನು ಸರಿತಾ. ಆಂಬಿಷನ್ ಐಎಎಸ್ ಯೂಟ್ಯೂಬ್ ಚಾನೆಲ್ ಇಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಈಸ್ GI ಟ್ಯಾಗ್, ಭೌಗೋಳಿಕ ಗುರುತು ಸೂಚ್ಯಂಕ, ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್. ಅದು ಇತ್ತೀಚೆಗೆ 4 ಉತ್ಪನ್ನಗಳಿಗೆ ನೀಡಲಾಗಿದೆ. ಯಾವೆಲ್ಲ ಉತ್ಪನ್ನಗಳಿಗೆ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ನೆಕ್ಸ್ಟ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಜಾಗತಿಕ ಹಸಿವಿನ ಸೂಚ್ಯಂಕ, ಅದು ರಿಲೀಸ್ ಮಾಡಿದ್ದಾರೆ. ಭಾರತ ಯಾವ ಸ್ಥಾನ ಪಡ್ಕೊಂಡಿದೆ, ಇದಕ್ಕೆ ಏನು ಸಮಜಾಯಿಷಿ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ. ನೆಕ್ಸ್ಟ್, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ಜಾಗತಿಕ ನಾವೀನ್ಯತಾ ಸೂಚ್ಯಂಕ, ನಾವೀನ್ಯತೆ ಹೊಸತನ ಇದರಲ್ಲೆಲ್ಲ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನು ಕೂಡ ನೋಡಬೇಕು. ಸ್ಟ್ಯಾಚ್ಯು ಆಫ್ ಒನ್ನೆಸ್, ಏಕತ್ವದ ಪ್ರತಿಮೆ, ಇದು ಯಾರ್ದು, ಎಷ್ಟಡಿ ಇದೆ, ಯಾವ ನದಿಯ ದಂಡೆಯ ಮೇಲೆ ಇದೆ, ಇನ್ನಷ್ಟು ಮಾಹಿತಿಯನ್ನು ನೋಡೋಣ. ನಾರ್ಮನ್ ಬೋರ್ಲಾಗ್ ಪ್ರೈಸ್, ಹಸಿರು ಕ್ರಾಂತಿಯ ಪಿತಾಮಹ. ಸೊ ನಾರ್ಮನ್ ಬೋರ್ಲಾಗ್ ಯಾರು, ವಿಶ್ವದಲ್ಲಿ ಜಗತ್ತಿನಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್, ಅವರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ. ಅದು ಯಾರಿಗೆ ಸಿಕ್ಕಿದೆ ಅನ್ನೋದನ್ನು ನೋಡೋಣ. ವರ್ಲ್ಡ್ ಕಾಟನ್ ಡೇ, ಇದನ್ನು ನಾವು ವೈಟ್ ಗೋಲ್ಡ್ ಅಥವಾ ಬಿಳಿ ಚಿನ್ನ ಅಂತ ಕರಿತೀವಿ. ಸೊ ಇದರ ಒಂದು ಮಹತ್ವವನ್ನು ತಿಳಿಸ್ಲಿಕ್ಕೆ ವಿಶ್ವ ಹತ್ತಿ ದಿನ ಅಂತ ಆಚರಣೆ ಮಾಡ್ತಾರೆ. ಸಂಕಲ್ಪ ಸಪ್ತಾಹ ಮತ್ತು ಸಿಕ್ಕಿಂ ಫ್ಲ್ಯಾಶ್ ಫ್ಲಡ್ಸ್, ಸಿಕ್ಕಿಂ ಫ್ಲ್ಯಾಶ್ ಫ್ಲಡ್ಸ್ ಯಾಕಾಯಿತು, ಓಕೆ, ಕಾರಣ ಏನು, ಸೊ ಅದಕ್ಕೆ ಯಾವೊಂದು ಹಿಮನದಿ ಕಾರಣ ಆಗಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಣ. ವರ್ಲ್ಡ್ ರಿಚೆಸ್ಟ್ ಪರ್ಸನ್ಸ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ವಿಶ್ವದ ಅತ್ಯಂತ ಶ್ರೀಮಂತರ ಪಟ್ಟಿ ಕೂಡ ಬಿಡುಗಡೆ ಆಗಿದೆ, ವರ್ಲ್ಡ್ ರಿಚೆಸ್ಟ್ ಪರ್ಸನ್ಸ್ ಲಿಸ್ಟ್, ಅದರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ದ ಫಸ್ಟ್ ಟಾಪಿಕ್ ಈಸ್ GI ಟ್ಯಾಗ್. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಂದರೆ, ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಒಂದು ಪುಸ್ತಕದಲ್ಲಿ 250 ಪೇಜಸ್ಸಲ್ಲಿ ಕವರ್ ಆಗ್ತಾ ಇದೆ. ತುಂಬ ನಿಮಗೆ ಕ್ರಿಸ್ಪ್ ಆಗಿರುತ್ತೆ, ಟು ದ ಪಾಯಿಂಟ್, ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಡೀಟೇಲ್ಸ್ ಸಿಗುತ್ತೆ. GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ ಅಥವಾ ಭೌಗೋಳಿಕ ಗುರುತು ಸೂಚ್ಯಂಕ, ಇದನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಉತ್ಪಾದನೆಯಾಗುವಂತಹ ಉತ್ಪನ್ನಗಳಿಗೆ ಹಾಗೂ ಕೃಷಿ ಉತ್ಪನ್ನಗಳಿಗೆ ಇದನ್ನು ನೀಡಲಾಗುತ್ತೆ. ಇಟ್ ವಿಲ್ ಬಿ ಗಿವನ್ ಟು ಪ್ರಾಡಕ್ಟ್ಸ್ ವಿಚ್ ಇಸ್ ಯುನಿಕ್ ಟು ಸಮ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಈ GI ಟ್ಯಾಗ್ಸ್, ನಿಮಗೆ ಟ್ರಿಪ್ಸ್ ಅಂತ ಗೊತ್ತಿದೆಯಲ್ಲ, WTO ನ ಟ್ರಿಪ್ಸ್ ಅಂತ, ಟ್ರೇಡ್ ರಿಲೇಟೆಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇದರ ಕೆಳಗಡೆ ಬರುತ್ತೆ. ಆದರೆ ನಮ್ಮ ಭಾರತದಲ್ಲಿ GI ರಿಜಿಸ್ಟ್ರಿ ಅಂತ ಇದೆ, ಜಿಯೋಗ್ರಫಿಕಲ್ ಇಂಡಿಕೇಟರ್ ರಿಜಿಸ್ಟ್ರಿ ಇನ್ಸ್ಟಿಟ್ಯೂಟ್ ಅಂತ, ಅದು ಚೆನ್ನೈಯಲ್ಲಿದೆ. ಈ ಒಂದು GI ಟ್ಯಾಗ್ಗಳನ್ನು ನೀಡುವಂತಹ ಸಂಸ್ಥೆ ಅದಾಕಿದೆ. ಈ GI ಟ್ಯಾಗ್ ಪ್ರತಿ 10 ವರ್ಷಕ್ಕೊಂದ್ಸತಿ ರಿನ್ಯೂ ಮಾಡಬೇಕಾಗತ್ತೆ, ಕಾಲಕಾಲಕ್ಕೆ ಅದನ್ನು ರಿನ್ಯೂವಲ್ ಮಾಡಬೇಕಾಗತ್ತೆ. ದ ವ್ಯಾಲಿಡಿಟಿ ಆಫ್ GI ಟ್ಯಾಗ್ ವಿಲ್ ಹೋಲ್ಡ್ಸ್ ಗುಡ್ ಫಾರ್ 10 ಇಯರ್ಸ್. ಓಕೆ, ಸೊ ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ, ಯಾವ ಸ್ಟೇಟಲ್ಲಿ ಹೆಚ್ಚಿನ GI ಪ್ರಾಡಕ್ಟ್ಸ್ ಅಲಾಟ್ ಆಗಿದೆ, ಓಕೆ, ಸೊ ಇದರ ಮಹತ್ವವೇನು, ಇದರಿಂದ ಆಗುವಂಥ ಪ್ರಯೋಜನ ಏನು, ಸಂಪೂರ್ಣ ಮಾಹಿತಿ ಅಲ್ಲಿ ಸಿಗುತ್ತೆ. ಇತ್ತೀಚೆಗೆ ಭಾರತದಲ್ಲಿ 4 ಉತ್ಪನ್ನಗಳಿಗೆ GI ಟ್ಯಾಗ್ ಸಿಕ್ಕಿದೆ. ಅದು ಯಾವ್ದು ಅಂದರೆ, ಗೋವಾದ ಗೋಡಂಬಿ, ಅರುಣಾಚಲ ಪ್ರದೇಶನ ಯಾಕ್ ಚಿರ್ಪಿ, ಹಾಗೂ ಜಡೇರಿಯ ನಾಮಕಟ್ಟಿ, ಉದನ್ಗುಡಿಯ ಪನಂಗೂರು ಪಟ್ಟಿ. ಓಕೆ, ಇಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಗೋವಾ ಕ್ಯಾಶ್ಯೂ, ಗೋವಾದ ಗೋಡಂಬಿ, ಇದನ್ನ ಪೋರ್ಚುಗೀಸರು 16ನೇ ಶತಮಾನದಲ್ಲಿ ನಮ್ಮ ಭಾರತಕ್ಕೆ ಪರಿಚಯಿಸಿದ್ದಾರೆ. ಗೋವಾದಲ್ಲಿ ಈ ಒಂದು ಗ್ರೀನ್ ಕವರ್ ಅಥವಾ ಅರಣ್ಯದ ಪ್ರಮಾಣ ಕಡಿಮೆ ಇರುತ್ತೆ, ಅರಣ್ಯೀಕರಣ ಮಾಡುವಂತಹ ಉದ್ದೇಶದಿಂದ ಹಾಗೂ ಅಲ್ಲಿನ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಗೋಡಂಬಿಯನ್ನು ಪೋರ್ಚುಗೀಸರು ಭಾರತಕ್ಕೆ ಪರಿಚಯಿಸ್ತಾರೆ. ಸೊ ಗೋವಾದ ಕ್ಯಾಶ್ಯೂ, ನಿಮ್ಮ ಕೇಳ್ಬೋದು ಪ್ರಶ್ನೆ ಏನಂತಂದರೆ, ಗೋಡಂಬಿ ಭಾರತ ಮೂಲದ್ದು, ಹೇಳಿಕೆ ಸರಿ ಇದೆಯಾ ತಪ್ಪ ಅಂತ. ತಪ್ಪು, ಗೋಡಂಬಿನ ನಾವು ಇನ್ಫ್ಯಾಕ್ಟ್ ತೊಗೊಂಬಂದಿರೋದು ಪೋರ್ಚುಗೀಸರಿಂದ. ಓಕೆ, ಸೊ ಪೋರ್ಚುಗಲಿಂದ. ಸೊ ನೆನಪಿರಬೇಕು, ಕ್ಯಾಶ್ಯೂ ಡಸ್ ನಾಟ್ ಹ್ಯಾವ್ ಎನಿ ಆರಿಜಿನ್ ಇನ್ ಇಂಡಿಯಾ, ಇಟ್ಸ್ ಬೀನ್ ಬ್ರಾಟ್ ಫ್ರಮ್ ಪೋರ್ಚುಗೀಸ್. ಓಕೆ, ಸೊ ನೆಕ್ಸ್ಟ್, ಜಾಡೇರಿ ನಾಮಕಟ್ಟಿ. ಜಾಡೇರಿ ನಾಮಕಟ್ಟಿ ಅನ್ನೋದು ಇದೊಂಥರ ಈ ಒಂದು ಹಣೆಗಾಕುವಂಥ ತಿಲಕ ಆನೆಗಳಿಗೆ, ಮನುಷ್ಯರಿಗೆ. ಸೊ ಸಾಮಾನ್ಯವಾಗಿ ಈ ಬಳಪದ ಥರ ಇರುತ್ತೆ ಅಥವಾ ವಿಭೂತಿ ಥರ ಇರುತ್ತೆ, ಉದ್ದಕ್ಕಿರುತ್ತೆ, ಬೆರಳಿನಾಕಾರದಲ್ಲಿರುತ್ತೆ ಜಾಡೇರಿ ನಾಮಕಟ್ಟಿ. ಈ ಒಂದು ಬಳಪ ಇದೆಯಲ್ಲ, ಮೃದುವಾಗಿರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಹೈಡ್ರಸ್ ಸಿಲಿಕೇಟ್ ಎಂಬಂತಹ ಮಿನರಲ್ ಇರುತ್ತೆ. ಸೊ ಅಂದಾಗೆ ಜಾಡೇರಿ ಎಲ್ಲಿದೆ ಅಂತಂದರೆ, ಇಟ್ ಈಸ್ ಇನ್ ತಮಿಳ್ನಾಡು. ಜಾಡೇರಿ ಇಸ್ ಅ ನೇಮ್ ಆಫ್ ದ ವಿಲೇಜ್ ವಿಚ್ ಇಸ್ ಲೊಕೇಟೆಡ್ ಇನ್ ತಮಿಳ್ನಾಡು.
ಜಾಡೇರಿಯ ನಾಮಕಟ್ಟಿ ಅಂತಂದರೆ ನಾಮ ಅಂದರೆ ನಾಮ ಹಾಕೋದು, ತಿಲ್ಕ ಹಾಕೋದು. ಯಾರ್ಯಾರಿಗೆ ವಿಗ್ರಹಗಳಿಗೆ ಆನೆಗಳಿಗೆ ಹಾಕ್ತಾರೆ ಅಥವಾ ಹಿರಿಯ ರುದ್ರ ಹಾಕೋತಾರೆ, ದೇವಸ್ಥಾನಗಳಲ್ಲಿ ಪೂಜಾರಿ ಹಾಕ್ಕೊಳ್ತಾರೆ. ಸೊ ವಿಭೂತಿ ಬಳಸಿದಾಗೆ ಅಥವಾ ನಾಮಕ್ಕೆ ಕೆಲವೊಂದು ಪೌಡರ್ ಬಳಸ್ತಾರಲ್ಲ, ಅದೇ ಥರದ್ದು ತಮಿಳ್ನಾಡಿಗೆ ವಿಶೇಷವಾದದ್ದು ಯಾವುದಪ್ಪ ಅಂತಂದರೆ ಆ ಒಂದು ಜಾಡೇರಿ ನಾಮಕಟ್ಟಿ. ಈ ಒಂದು ನಾಮಕಟ್ಟಿಗೂ ಕೂಡ ಜಿ ಐ ಟ್ಯಾಗ್ ಸಿಕ್ಕಿದೆ. ಓಕೆ, ಸೊ ನಿಮಗೆ ಕೇಳ್ಬೋದು ಅದರಲ್ಲಿರುವಂತಹ ಕೆಮಿಕಲ್ ನಾಮಕಟ್ಟಿಯಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಅಂದರೆ ಹೈಡ್ರೋಸಿಲಿಕೇಟ್. ಈಗ ಚಾಕಲ್ ಏನಿದೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, ಅದೇ ಥರ ಈ ಒಂದು ನಾಮಕಟ್ಟಿ ಬಳಪ ಇದನ್ನು ತಿಲಕವಾಗಿ ಬಳಸ್ತಾರೆ. ಇದರಲ್ಲಿ ಇರೋದು ಯಾವುದು ಅಂದರೆ ಹೈಡ್ರೋಸಿಲಿಕೇಟ್, ರೈಟ್. ಸೊ ಇಲ್ಲಿ ಏನು ಕ್ವಶನ್ ಬರುತ್ತೆ, ಕ್ಯಾಶ್ಯೂಸನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಪೋರ್ಚುಗೀಸ್. ಕೇಳ್ಬೋದು ಡಚ್ರ, ಬ್ರಿಟಿಷ್ರ, ಪೋರ್ಚುಗೀಸ, ಇವರೆಲ್ಲ ಫ್ರೆಂಚ್ರ, ಇವರೆಲ್ಲ ನಮ್ಮ ಭಾರತವನ್ನು ಹಾಳಿ ಹೋದವರಲ್ಲ. ಸೊ ಇದರಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೇಳ್ಬೋದು, ಪೋರ್ಚುಗೀಸ್. ಸೊ ಯಾವುದೋ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ, ಆನಿಯನ್ ಮತ್ತು ಚಿಲ್ಲೀಸ್, ಕಾರ್ನ್, ಮೇಯ್ಸ್, ಈ ಥರ ಒಂದು ನಾಲ್ಕೈದು ಪ್ರಾಡಕ್ಟ್ಸ್ ಕೊಟ್ಬಿಟ್ಟು ಸೊ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಭಾರತಕ್ಕೆ ಅಂತ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟು ಯಾಕ್ ಚಿರ್ಪಿ. ಅರುಣಾಚಲ್ ಪ್ರದೇಶದಲ್ಲಿ ಯಾಕ್ ಫೇಮಸ್ ಗೊತ್ತಿದೆಯಲ್ಲ ನಿಮಗೆ, ಈ ಯಾಕಿಂದ ಬರುವಂತಹ ಹಾಲಿನ ಉತ್ಪನ್ನದಿಂದ ಚಿರ್ಪಿ ಅಂತ ಮಾಡ್ತಾರೆ. ಚಿರ್ಪಿ ಇಸ್ ಕೈಂಡ್ ಆಫ್ ಚೀಸ್, ಫರ್ಮೆಂಟೆಡ್ ಚೀಸ್. ಸೊ ಫರ್ಮೆಂಟೇಷನ್ ಗೊತ್ತಿದೆಯಲ್ಲ, ಈಗ ಹಾಲು ಫರ್ಮೆಂಟ್ ಆಗಿ ಮೊಸರು ಆಗುತ್ತೆ. ಸೊ ಅದರಲ್ಲಿರುವಂತಹ ಲ್ಯಾಕ್ಟೋಸ್ ಶುಗರ್ ಲ್ಯಾಕ್ಟಿಕ್ ಆ್ಯಸಿಡ್ ಆಗುತ್ತೆ ಅಲ್ವಾ. ಅದೇ ಥರ ಈ ಒಂದು ಹಾಲಿನ ಉತ್ಪನ್ನ ಯಾಕ್ ಹಾಲನ್ನು ತಗೊಂಡು ಚಿರ್ಪಿ ಅಂತ ಒಂದು ಚೀಸ್ ಮಾಡ್ತಾರೆ, ವಿಚ್ ಈಸ್ ಹ್ಯಾವಿಂಗ್ ವೆರಿ ಯುನೀಕ್ ಅರೋಮಾ ಅಂಡ್ ಟೇಸ್ಟ್. ಸೊ ಅದಕ್ಕೋಸ್ಕರ ಅದು ಪ್ರಖ್ಯಾತಿಯನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಈ ಒಂದು ಜಿ ಐ ಟ್ಯಾಗನ್ನು ಕೂಡ ಪಡೆದುಕೊಂಡಿದೆ. ಎಸ್, ಅರುಣಾಚಲ್ ಪ್ರದೇಶದ ಯಾಕ್ ಚಿರ್ಪಿ, ಗೋವಾದ ಕ್ಯಾಶ್ಯೂನಟ್, ಜಾಡೇರಿ ಬಂದು ಇಟ್ಸ್ ಫ್ರಮ್ ತಮಿಳ್ನಾಡು, ಉದನ್ಗುಡಿ ಪನಂಕರು ಪಟ್ಟಿ. ಇದೇನಪ್ಪ ಅಂದರೆ ತಾಳೆ ಬೆಲ್ಲ ಕೇಳಿರ್ತೀರ ನೀವು, ತಾಳೆ ಬೆಲ್ಲನ ಎದ್ರಿಂದ ತೆಗಿತಾರೆ ಅಂತಂದರೆ ಈ ತಾಳೆ ಮರದ ಹೂ ಗೊಂಚಲಿರುತ್ತೆ, ಆ ಹೂ ಗೊಂಚಲಿಂದ ಆ ಒಂದು ನ್ಯಾಚುರಲ್ ಆದಂತಹ ಒಂದು ಸುಕ್ರೋಸ್ ಅಂಶ ಅದರಲ್ಲಿರುತ್ತೆ ಆ ಹೂ ಗೊಂಚಲಲ್ಲಿ. ಅದರಿಂದ ಈ ಒಂದು ಬೆಲ್ಲವನ್ನು ತಯಾರಿಸ್ತಾರೆ. ಅದಕ್ಕೆ ಏನೂ ಒಂದು ಪ್ರಿಸರ್ವೇಟಿವ್ಸ್ ಹಾಕೋತಿಲ್ಲ, ಇಟ್ಸ್ ಕ್ವೈಟ್ ನ್ಯಾಚುರಲ್, ತುಂಬ ಸ್ವಾಭಾವಿಕವಾಗಿರುತ್ತೆ, ನೈಸರ್ಗಿಕವಾಗಿರುತ್ತೆ, ಅಷ್ಟೇ ಒಂದು ಉತ್ತಮವಾದಂತಹ ಸುವಾಸನೆಯನ್ನು ಹೊಂದಿರುತ್ತೆ. ಇಟ್ ಈಸ್ ಕೆಮಿಕಲ್ ಫ್ರೀ, ರಾಸಾಯನಿಕ ಮುಕ್ತವಾಗಿರುತ್ತೆ. ಹಾಗಾಗಿ ಅದಕ್ಕೂ ಕೂಡ ಈ ಒಂದು ಜಿ ಐ ಟ್ಯಾಗ್ ಸಿಕ್ಕಿದೆ. ಉದಯಗಿರಿ ಪನಂಕರು ಪಟ್ಟಿ ಇದೇನಪ್ಪ ಅಂತಂದರೆ ಇಟ್ಸ್ ಸ್ಯಾಪ್ ಪಾಮ್, ಪಾಮದು ಪಾಮ್ ಅಂದರೆ ತಾಳೆ ಅಲ್ವಾ. ಸೊ ಪಾಮ್ ಸ್ಯಾಫ್ ಒಂದು ಇನ್ಫ್ಲೋರೆಸೆನ್ಸ್, ಹೂ ಗೊಂಚಲಿರುತ್ತೆ, ಹೂ ಗೊಂಚಲಿಂದ ಪಡೆದಂತಹ ಒಂದು ಈ ಒಂದು ಮಕರಂದದಿಂದ ಅವರು ಈ ಒಂದು ಏನು ಪನಂಗುರು ಪಟ್ಟಿಯನ್ನು ಮಾಡ್ತಾರೆ, ತಾಳೆ ಬೆಲ್ಲ. ಓಕೆ, ಅಗೇನ್ ಇಟ್ ಈಸ್ ಫ್ರಮ್ ತಮಿಳ್ನಾಡು. ಎಸ್ ಜೆ ಪ್ರಾಡಕ್ಟ್ಸು ಎರಡು, ತಮಿಳ್ನಾಡು, ಇನ್ನೊಂದು ಅರುಣಾಚಲ್ ಪ್ರದೇಶ್, ಇನ್ನೊಂದು ಗೋವಾ. ಜಿ ಐ ಟ್ಯಾಗ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಂದಿನ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಓಕೆ, 10 ಇಯರ್ಸ್ ಒನ್ಸ್ ಇದನ್ನು ಏನು ಮಾಡ್ತಾರೆ, ರಿನ್ಯೂ ಮಾಡ್ತಾರೆ. ದ ವ್ಯಾಲಿಡಿಟಿ ಸ್ಟೇಸ್ ಫಾರ್ 10 ಇಯರ್ಸ್. ಜಿ ಐ ಟ್ಯಾಗ್ ಅಂದರೆ ಏನು, ಇಟ್ ಹ್ಯಾಸ್ ಟು ಬಿ ಯುನಿಕ್ ಟು ಸಮ್ ಜಿಯೋಗ್ರಫಿಕಲ್ ಏರಿಯಾ, ನಿರ್ದಿಷ್ಟ ಭೂ ಪ್ರದೇಶಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ. ಓಕೆ, ಏನಪ್ಪ ಯಾಕೆ ಜಿ ಐ ಟ್ಯಾಗ್ ಪಡ್ಕೊಳ್ಳುತ್ತೆ ಅಂತಂದರೆ ನೋಡಿ, ಎಕ್ಸಾಂಪಲ್ ಕೊಡ್ತೀನಿ. ಜಿ ಐ ಟ್ಯಾಗ್ ಪಡೆದಂತಹ ಒಂದು ಗೋಡಂಬಿ ಕ್ಯಾಶ್ಯೂ ಅಥವಾ ಗೋವಾದ ಗೋಡಂಬಿ. ಸೊ ಗೋವಾ ಗೋಡಂಬಿ ಅಂದ್ಕೊಂಡು ಬೇರೆ ಬೇರೆಯವರೆಲ್ಲ ಲೋಕಲ್ ಗೋಡಂಬಿ ಅಥವಾ ಸೊ ಅಷ್ಟು ಗುಣಮಟ್ಟವಲ್ಲದ ಗೋಡಂಬಿಯನ್ನು ಕೂಡ ಆ ಟ್ಯಾಗ್ಲೈನಲ್ಲಿ ಮಾರಾಟ ಮಾಡ್ತಿದ್ರು. ಇನ್ನು ಮುಂದೆ ಅದಾಗೋದಿಲ್ಲ, ಈ ಒಂದು ಅಕ್ರಮ ಮಾರಾಟಕ್ಕೆ ತೆರೆ ಬೀಳುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಬೀನ್ ಅಲಾಟೆಡ್ ವಿತ್ ಜಿ ಐ ಟ್ಯಾಗ್. ಓಕೆ, ಸೊ 4 ಜಿ ಐ ಪ್ರಾಡಕ್ಟ್ಸ್ ತುಂಬ ಇಂಪಾರ್ಟೆಂಟು, ಆಗಾಗ ಜಿ ಐ ಪ್ರಾಡಕ್ಟ್ಸ್ ನ್ಯೂಸಲ್ಲಿ ಬರ್ತಾ ಇರುತ್ತೆ, ಬಟ್ ಅಷ್ಟೇ ಕೇಳ್ತಾನೂ ಇರ್ತಾರೆ. ಸೊ ಇಷ್ಟೊಂದಿದೆ, ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂದರೆ ಟ್ರೈ ಟು ರಿಮೆಂಬರ್. ಓಕೆ, ದೇರ್ ಇಸ್ ನೋ ಅದರ್ ಚಾಯ್ಸ್, ರೈಟ್. ಇದನ್ನು ಕೊಡೋರು ಯಾರು, ನಾನು ಆಗಲೇ ಹೇಳಿದಾಗೆ ಚೆನ್ನೈಲಿರುವಂತಹ ಜಿ ಐ ರಿಜಿಸ್ಟ್ರಿ. ಸೊ ಅಷ್ಟೇ ಅಲ್ಲ, ಈ ಒಂದು WTOದಲ್ಲಿ ಯಾವುದರ ಕೆಳಗಡೆ ಬರುತ್ತೆ ಅಂದರೆ ಇಟ್ ಕಮ್ಸ್ ಅಂಡರ್ ಟ್ರಿಪ್ಸ್, ಟ್ರೇಡ್ ರಿಲೇಟೆಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಸೊ ನೀವು ಕಮೆಂಟ್ ಮಾಡಬೇಕು, ವಿಚ್ ಸ್ಟೇಟ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ನಂಬರ್ ಆಫ್ ಜಿ ಐ ಟ್ಯಾಗ್ ಪ್ರಾಡಕ್ಟ್ಸ್, ಯಾವ ರಾಜ್ಯಕ್ಕೆ ಹೆಚ್ಚಿನ ಒಂದು ಜಿ ಐ ಉತ್ಪನ್ನಗಳ ಒಂದು ಗುರುತು ಸಿಕ್ಕಿದೆ, ಜಿ ಐ ಸೂಚ್ಯಂಕ ಲಭಿಸಿದೆ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಅಂದಾಗೆ ಎಷ್ಟ್ ಉತ್ಪನ್ನಗಳಿದ್ದಾವೆ. ಓಕೆ, ಸೊ ಇದೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ, ಬಟ್ ಯಾವುದಕ್ಕೂ ನೀವು ಸೊ ತಿಳ್ಕೊಂಡಿರಬೇಕು. ಜಾಗತಿಕ ಹಸಿವಿನ ಸೂಚ್ಯಂಕ ಇದು ಭಾರತೀಯರು ತಲೆ ತಗ್ಗಿಸುವಂತಹ ವಿಷಯ, ಬಹಳಷ್ಟು ಆತಂಕಕಾರಿಯಾದಂತಹ ವಿಷಯ. ಭಾರತದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಇದ್ದರೂ ಕೂಡ
ಇಂತಹ ಒಂದು ಅಂಕಿ ಅಂಶ ಪ್ರತಿಯೊಬ್ಬರನ್ನು ಕೂಡ ದಿಗ್ಭ್ರಮೆಗೊಳಿಸುತ್ತೆ. ಏನಪ್ಪ ಅಂದರೆ, ಕಳೆದ ವರ್ಷಕ್ಕಿಂತ ತುಂಬ ಕಳಪೆಯಾದಂತಹ ರ್ಯಾಂಕನ್ನು ಪಡೆದುಕೊಂಡಿದ್ವಿ. ಕಳೆದ ವರ್ಷ 107ನೇ ರ್ಯಾಂಕಲ್ಲಿದ್ದು ಈಗ 111ನೇ ರ್ಯಾಂಕಿಗೆ ಕುಸಿದಿದೆ. ಭಾರತದ ಜಾಗತಿಕ ಹಸಿವಿನ ಸೂಚ್ಯಂಕದ ಒಂದು ರ್ಯಾಂಕ್. ಈ ಒಂದು ಹಸಿವು ಅಂದರೆ ಏನು? ಫಸ್ಟ್ ಆಫ್ ಆಲ್ ಯು ಶುಡ್ ನೋ ವಾಟ್ ಯು ಮೀನ್ ಬೈ ಹಂಗರ್. ಓಕೆ, ಇನ್ಸಫಿಷಿಯಂಟ್ ಅಮೌಂಟ್ ಆಫ್ ಕ್ಯಾಲರೀಸ್ ಕನ್ಸ್ಯೂಮ್ಡ್ ಬೈ ಎ ಪರ್ಸನ್. ಒಬ್ಬ ವ್ಯಕ್ತಿ ಅಸಮರ್ಪಕವಾದಂತಹ ಒಂದು ಕ್ಯಾಲರಿಗಳನ್ನು ಸೇವನೆ ಮಾಡಿದ್ರೆ, ಓಕೆ, ಅಗತ್ಯಕ್ಕೆ ತಕ್ಕಷ್ಟು ಕ್ಯಾಲರಿಗಳನ್ನು ಅವನು ಸೇವಿಸದೇ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ಹಸಿವು ಅಂತ ಕರಿತೇವೆ. ಸೊ ನಮ್ಮ ಭಾರತದಲ್ಲಿ ಕೂಡ ಬಡತನವನ್ನು ನಿಗದಿಪಡಿಸಲಿಕ್ಕೆ ಹಲವಾರು ಸಮಿತಿಗಳು ಬಂದೋದ್ವು. ದಂಡೆ ರಾತ್ ಕಮಿಟಿ, ಲಕ್ಕಡ್ವಾಲ ಕಮಿಟಿ, ಸುರೇಶ್ ತೆಂಡೂಲ್ಕರ್ ಕಮಿಟಿ, ರಂಗರಾಜನ್ ಕಮಿಟಿ, ಇವೆಲ್ಲ ಕೂಡ ಬಡತನವನ್ನು ಸೊ ನಿರ್ಧರಿಸಲಿಕ್ಕೆ ನಮ್ಮ ಭಾರತ ಸರ್ಕಾರ ರಚಿಸಲಾದಂತಹ ಸಮಿತಿಗಳು. ಸೊ ಈ ಒಂದು ಜಾಗತಿಕ ಹಸಿವಿನ ಸೂಚ್ಯಂಕವನ್ನು ಎರಡು ಆರ್ಗನೈಸೇಷನ್ಸ್ ಕೊಲಾಬರೇಟಿವ್ ಆಗಿ ಸೊ ರಿಲೀಸ್ ಮಾಡಿದೆ. ಯಾವೆರಡು ಆರ್ಗನೈಸೇಷನ್ಸ್ ಅಂತಂದರೆ, ಒಂದು ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗರ್ ಹೆಲ್ಪ್. ಬರೀತೀನಿ ನೋಡಿ, ಈ ಒಂದು ಸಂಸ್ಥೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಇನ್ ವೇರಿಯಸ್ ಎಕ್ಸಾಮ್ಸ್ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ಸಚ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಎಕ್ಸಾಂಪಲ್, ಕರಪ್ಷನ್ ಇಂಡೆಕ್ಸನ್ನು ಯಾವ ಎನ್ ಜಿ ಒ ಪ್ರಕಟಪಡಿಸುತ್ತೆ ಅಂತ ಯು ಪಿ ಎಸ್ ಸಿಲಿ ಕೇಳಿದರು. ಡಾಕ್ಟರ್ಸ್ ವಿಥೌಟ್ ಬಾರ್ಡರ್ ಯಾವ ವರದಿಯನ್ನು ಪ್ರಕಟಪಡಿಸುತ್ತೆ ಅಂತ ಕೇಳಿದರು. ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಇವರು ಯಾವ ವರದಿಯನ್ನು ಪ್ರಕಟಪಡಿಸ್ತಾರೆ ಅಂತ ಕೇಳಿದರು. ಅಷ್ಟೇ ಅಲ್ಲ, ವರ್ಲ್ಡ್ ಬ್ಯಾಂಕ್ ಮತ್ತು IMF, ಓಕೆ, ಈ ಒಂದು ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಯಾವೆಲ್ಲ ವರದಿಗಳನ್ನು ಸೊ ಯಾವೆಲ್ಲ ರಿಪೋರ್ಟ್ಸನ್ನು ರಿಲೀಸ್ ಮಾಡುತ್ತೆ ಅಂತ ಕೂಡ ಎಕ್ಸಾಮಲ್ಲಿ ಫ್ರೀಕ್ವೆಂಟಾಗಿ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವು ತಿಳ್ಕೋಬೇಕು. ಏನಂತ ಅಂದರೆ, ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು ರಿಲೀಸ್ ಮಾಡುವಂತಹ ಎರಡು ಸಂಸ್ಥೆಗಳು, ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಪ್ರತಿ ವರ್ಷ ಸಮೀಕ್ಷೆಯಾಗಿ ಈ ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಅವರು ಯಾವ ಎರಡು ಸಂಸ್ಥೆಗಳು ಅಂದರೆ, ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗರ್ ಇಲ್ಫ್. ಓಕೆ, ಸೊ ಭಾರತದ ರ್ಯಾಂಕ್ ಎಷ್ಟು ಅಂತಂದರೆ 111. ಕಳೆದ ವರ್ಷ ರ್ಯಾಂಕ್ ಎಷ್ಟಿತ್ತು ಅಂತಂದರೆ ಪ್ರೀವಿಯಸ್ ಇಯರ್ 107. ಸೊ ರ್ಯಾಂಕ್ ಇನ್ಕ್ರೀಸ್ ಆಗಿಲ್ಲ. ನಂಬರ್ಸ್ ನೋಡಿ, ಸೊ ಮೋಸ ಹೋಗಬೇಡಿ, ರ್ಯಾಂಕ್ ಇನ್ಕ್ರೀಸ್ ಆಗಿಲ್ಲ, ಇನ್ನಷ್ಟು ಕಳಪೆ ಆಗಿದೆ. ಓಕೆ, ಕಡಿಮೆ ಆಗ್ತಾ ಬಂದರೆ ರ್ಯಾಂಕಲ್ಲಿ ನಾವು ಸೊ ಇಂಪ್ರೂವೈಸೇಷನ್ ಆಗ್ತಿದ್ದೀವಿ ಅಂತ ಅರ್ಥ. ಓಕೆ, ಸೊ ಒಟ್ಟಾಗಿ ಎಷ್ಟು ರಾಷ್ಟ್ರಗಳನ್ನು ಸಮೀಕ್ಷೆಗೆ ಒಳಪಡಿಸಲಾಗಿತ್ತು ಅಂತಂದರೆ 125 ನೇಷನ್ಸ್. ಅಮಾಂಗ್ 125 ನೇಷನ್ಸ್ ಇಂಡಿಯಾ ಹ್ಯಾಸ್ ಸೆಕ್ಯೂರ್ಡ್ 111th ರ್ಯಾಂಕ್. ಅಂದಹಾಗೆ ಈ ಒಂದು ಜಾಗತಿಕ ಹಸಿವಿನ ಸೂಚ್ಯಂಕವನ್ನು ಅಳತೆ ಮಾಡಲಿಕ್ಕೆ ಯಾವ ಎಲ್ಲ ಮಾನದಂಡಗಳನ್ನು ಇಟ್ಕೊಳ್ತಾರೆ? ಒಂದು ಚೈಲ್ಡ್ ಮೋರ್ಟಾಲಿಟಿ, ಮಾಲ್ ನರಿಷ್ಮೆಂಟ್, ಸೊ ಮಸಲ್ ವಾಸ್ಟಿಂಗ್, ಮತ್ತು ಇನ್ನೊಂದು ಸ್ಟಂಟೆಡ್ ಗ್ರೋತ್. ಕ್ವಶನ್ ಇಲ್ಲಿ ಕೂಡ ಬರುತ್ತೆ, ಏನಂತ ಕೇಳ್ಬೋದು ಅಂತಂದರೆ, ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಕೆಳಗಿನ ಯಾವ ಮಾನದಂಡವನ್ನು ಅನುಸರಿಸೋದಿಲ್ಲ? ಸೊ ಯಾವುದನ್ನು ಅನುಸರಿಸಿ ಈ ಒಂದು ಸೂಚ್ಯಂಕವನ್ನು ತಯಾರಿಸಲಾಗುತ್ತೆ, ಯಾವ ಎಲ್ಲ ಮಾನದಂಡಗಳನ್ನು ಅವರು ಗಣನೆಗೆ ತಗೊಳ್ತಾರೆ ಅಂತ. ಒಂದು, ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ. ಇಫ್ ವಿಲ್ ನಾಟ್ ಗೆಟ್ ಎನಫ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ದೇರ್ ಪ್ರಾಪರ್ ಗ್ರೋತ್, ಅವರ ಒಂದು ಸೂಕ್ತ ಬೆಳವಣಿಗೆಗೆ ಅಗತ್ಯವಿರುವಂತಹ ಪೋಷಕಾಂಶಗಳು ದಕ್ಕದೇ ಇದ್ದಾಗ ಅದನ್ನು ಅಪೌಷ್ಟಿಕತೆ ಅಂತ ಕರಿತೇವೆ. ಸ್ಟಂಟೆಡ್ ಗ್ರೋತ್ ಅಂದರೆ ಮಕ್ಕಳ ಕುಂಠಿತ ಬೆಳವಣಿಗೆ, ಅಂದರೆ ಅವರ ವಯಸ್ಸಿಗೆ ತಕ್ಕನಾದಂತಹ ಒಂದು ಎತ್ತರವನ್ನು ಹೊಂದಿರೋದಿಲ್ಲ. ದೇರ್ ಹೈಟ್ ವಿಲ್ ನಾಟ್ ಮ್ಯಾಚ್ ವಿತ್ ದೇರ್ ಏಜ್. ಸೊ ಹಾಗಾಗಿ ಅದನ್ನು ನಾವು ಸ್ಟಂಟೆಡ್ ಗ್ರೋತ್ ಅಂತ ಕರಿತೀವಿ. ಸೊ ಅವರ ಒಂದು ಏಜು ಸುಮಾರು ಒಂದು 8 ಆಗಿರುತ್ತೆ. ಸೊ ಇನ್ನು ಇಷ್ಟು ಗಿಡ್ಡಕ್ಕಿರ್ತಾರೆ ಅಂಥದ್ದನ್ನು ನಾವು ಸ್ಟಂಟೆಡ್ ಗ್ರೋತ್ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಬಂದು ಮಸಲ್ ವಾಸ್ಟಿಂಗ್, ಮಾಂಸಖಂಡಗಳ ಒಂದು ಕ್ಷೀಣ ಬೆಳವಣಿಗೆ, ಮಗುವಿನ ಕ್ಷೀಣ ಬೆಳವಣಿಗೆ ಅಥವಾ ಮಾಂಸಖಂಡಗಳು ವಾಸ್ಟ್ ಆಗಿದೆ ಅಂದರೆ ಈ ಬರೀ ಮೂಳೆಗೆ ಒಂದು ಸ್ವಲ್ಪ ಚರ್ಮ ಒದಕಿ ಇದ್ದಂಗೆ ಇರುತ್ತೆ ಅಷ್ಟೇ. ಸೊ ಮಾಂಸಖಂಡಗಳೇ ಇರಲ್ಲ. ಮಾಂಸಖಂಡಗಳು ಇಲ್ಲದೇ ಇರೋದು ಅಂದರೆ ಯಾವಾಗ? ಪ್ರೋಟೀನ್ಸು ಸೂಕ್ತ ಪ್ರಮಾಣದಲ್ಲಿ ಸಿಗದೇ ಇದ್ದಾಗ ಅಲ್ವಾ. ಪ್ರೋಟೀನ್ಸ್ ವಿಚ್ ಬಿಲ್ಡ್ಸ್ ಆಲ್ ದೀಸ್ ಮಸಲ್ಸ್ ಅಥವಾ ನಮ್ಮ ದೇಹದಲ್ಲಿ ಆಲ್ಮೋಸ್ಟ್ 16-20% ಅಂಗರಚನೆಗಳಿಗೆ ಈ ಒಂದು ಪ್ರೋಟೀನ್ಸ್ ಬೇಕು.
ಪ್ರೋಟೀನ್ನ ಕೊರತೆ ಇದ್ದಾಗ ಮಸಲ್ ವಾಸ್ಟಿಂಗ್ ಆಗುತ್ತೆ. ಓಕೆ, ಸೊ ಈ ಮಸಲ್ಸಲ್ಲಿ ಮಯೋಸಿನ್ ಆಕ್ಟಿನ್ ಅನ್ನುವಂತಹ ಪ್ರೋಟೀನ್ಸ್ ಇರುತ್ತೆ. ಅದರ ಅಭಾವದಿಂದ ಕೊರತೆಯಿಂದ ಇಂತಹ ಒಂದು ಮಸಲ್ ವಾಸ್ಟಿಂಗ್ ಫಿನಾಮಿನನ್ ಅಥವಾ ಮಸಲ್ ವಾಸ್ಟಿಂಗ್ ಆಗುತ್ತೆ. ನೆಕ್ಸ್ಟು ಚೈಲ್ಡ್ ಮೋರ್ಟ್ಯಾಲಿಟಿ, 5 ವರ್ಷದ ಒಳಗಿನವರನ್ನು ನಾವು ಮಕ್ಕಳು ಅಂತ ಪರಿಗಣಿಸ್ತೀವಿ. ಸೊ 5ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋಕ್ಕಿಂತ ಮುಂಚೆನೆ ಮಗು ಸಾವನ್ನಪ್ಪಿದ್ರೆ ಅದನ್ನು ಚೈಲ್ಡ್ ಮೋರ್ಟ್ಯಾಲಿಟಿ ಅಂತ. ಈ 4 ಮಾನದಂಡಗಳಲ್ಲೂ ಕೂಡ ಭಾರತ ಬಹಳಷ್ಟು ಕಳಪೆ ಸಾಧನೆಯನ್ನು ಮಾಡಿದೆ. ಸೊ ಹಾಗಾಗಿ ನಮ್ಮ ರ್ಯಾಂಕ್ 111ಕ್ಕೆ ಇಳಿದಿದೆ. ನಾವು ಹೋಲಿಕೆ ಕೂಡ ಮಾಡ್ಕೋಬೇಕು, ಯಾವ ದೇಶಗಳ ಜೊತೆಗೆ, ನಮ್ಮ ಸಾರ್ಕ್ ದೇಶಗಳು, ಬ್ರಿಕ್ಸ್ ದೇಶಗಳು, ಓಕೆ, ಸೊ ಮತ್ತು ಸಬ್ ಸಹಾರನ್ ರಾಷ್ಟ್ರಗಳು, ಇನ್ನು ಡೆವಲಪ್ಡ್ ನೇಷನ್ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು ಕನಸಿನ ಮಾತು. ಸೊ ನಾರ್ಡಿಕ್ ನೇಷನ್ಸ್ ನಿಮ್ಗೆ ಗೊತ್ತಿದೆ, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಓಕೆ, ಸೊ ಇವೆಲ್ಲ ಯು ಎಸ್ ಎ ನಾರ್ಡಿಕಲ್ಲಿ ಬರಲ್ಲ, ಯು ಎಸ್ ಎ, ಸೊ ಇವೆಲ್ಲ ಕೂಡ ದೇ ಸೆಕ್ಯೂರ್ ಫಸ್ಟ್ ಟಾಪ್ 5 ರ್ಯಾಂಕ್ಸ್. ಓಕೆ, ಸೊ ಅಲ್ಲಿ ಝೀರೋ ಅಂಗರ್ ನೋಡಿ, ಝೀರೋ ಅಂಗರ್ ಬಂದು ಇಟ್ಸ್ ಒನ್ ಆಫ್ ದ ಗೋಲ್ ಸೆಟ್ ಬೈ ಯು ಎನ್ ಎಸ್ ಡಿ ಜಿ. ಸೊ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕೇಳಿರ್ತೀರಾ ನೀವು. ಸೊ ಯಾವಾಗ ಯು ಎನ್ ಎಸ್ ಡಿ ಜಿ 2015-30 ಎಷ್ಟು ಗೋಲ್ಸ್ ಇರೋದು, 17 ಗೋಲ್ಸು. ಅದರಲ್ಲಿ ಶೂನ್ಯ ಹಸಿವು ಅನ್ನೋದು ಕೂಡ ಸೊ ಬಹಳಷ್ಟು ಪ್ರಮುಖವಾದ ಗುರಿಯನ್ನು ವಿಶ್ವಸಂಸ್ಥೆ ಇರಿಸ್ಕೊಂಡಿದೆ. ಸೊ ಈ ಗುರಿ ಸಾಧಿಸುವಲ್ಲೂ ಕೂಡ ಹಿನ್ನಡೆ ಆಗಿದೆ ಭಾರತಕ್ಕೆ. ಓಕೆ, ಅಷ್ಟೇ ಅಲ್ಲ, ಈ ಒಂದು ರ್ಯಾಂಕು ನಮ್ಮ ದಕ್ಷಿಣ ಏಷ್ಯಾದಲ್ಲಿರುವಂತಹ ರಾಷ್ಟ್ರಗಳಿಗಿಂತ ಕಡಿಮೆ ಇದೆ. ಸೊ ವೆರಿ ಸಾರಿ ಟು ಸೇ ದಟ್ ಈವನ್ ವಿ ಸೆಕ್ಯೂರ್ ಲೆಸ್ ರ್ಯಾಂಕ್ ದ್ಯಾನ್ ಪಾಕಿಸ್ತಾನ್. ಪಾಕಿಸ್ತಾನ್ಗಿಂತ ಕಡಿಮೆ ರ್ಯಾಂಕನ್ನು ಪಡ್ಕೊಂಡಿದ್ದೀವಿ. ನೋಡ್ತಾ ಹೋಗೋಣ ನೋಡಿ, ದಕ್ಷಿಣ ಏಷ್ಯಾದಲ್ಲಿ ಪಾಕಿಸ್ತಾನ್ 102, ಬಾಂಗ್ಲಾದೇಶ್ 81, ನೇಪಾಳ್ 69th ರ್ಯಾಂಕ್, ಶ್ರೀಲಂಕಾ 60. ಈ ಒಂದು ತಾಲಿಬಾನರ ಕಪಿಮುಷ್ಟಿಗೆ ಒಳಪಟ್ಟಿರುವಂಥ ಆಫ್ಘಾನಿಸ್ತಾನದಲ್ಲಿ ಮಾತ್ರ ನಮಗಿಂತ ಹೆಚ್ಚಿನ ಹಸಿವು ಕಂಡುಬರುತ್ತೆ. ಸೊ ಆ ದೇಶದ ಆಫ್ಘಾನಿಸ್ತಾನ್ 114ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಇನ್ನು ಉಳಿದಂತೆ ಬ್ರಿಕ್ಸ್ ನೇಷನ್ಸ್ ಕೇಳೋಂಗೆ ಇಲ್ಲ, ಬ್ರೆಜಿಲ್, ರಷ್ಯಾ, ಚೈನಾ, ಸೊ ಸೌತ್ ಆಫ್ರಿಕಾ, ಇದೆಲ್ಲ ಅವುಗಳ ರ್ಯಾಂಕ್ ಭಾರತಕ್ಕಿಂತ ಬಹಳ ದೂರ ಇದೆ. ಅಜಗಜಾಂತರ ವ್ಯತ್ಯಾಸ, ಲೆಸ್ ದ್ಯಾನ್ 50, 23, 36. ಸೊ ಈ ಥರ ಅಷ್ಟೆಲ್ಲ ಪ್ರತಿ ಅಂಕಿ ಅಂಶಗಳನ್ನೆಲ್ಲ ನೋಡ್ಕೊಂಡಿರೋಕ್ಕಾಗಲ ಆಗೋದಿಲ್ಲ, ನೆನಪಲ್ಲೂ ಇರೋದಿಲ್ಲ. ಓಕೆ, ಸೊ ಇಷ್ಟನ್ನು ತಿಳ್ಕೊಳ್ಳಿ. 111ನೇ ರ್ಯಾಂಕ್ ನಂಬರ್ಸ್ ಕೇಳ್ತಾರೆ, ಓಕೆ, ಎಷ್ಟು ರ್ಯಾಂಕನ್ನು ಪಡ್ಕೊಂಡಿರೋದು ಅಂತ, ಅಥವಾ ಸ್ಟೇಟ್ಮೆಂಟ್ ಕೊಡ್ಬೋದು. ಕಳೆದ ಬಾರಿಗಿಂತ 2023ರಲ್ಲಿ ಸೊ ರ್ಯಾಂಕ್ನಲ್ಲಿ ಸುಧಾರಣೆ ಆಗಿದೆ ಅಂತ ಕೇಳ್ತಾರೆ, ತಪ್ಪು. ಓಕೆ, ಸೊ ಎಷ್ಟು ರಾಷ್ಟ್ರಗಳು ಸಮೀಕ್ಷೆಗೆ ಒಳಪಟ್ಟಿದ್ದು, 125 ರಾಷ್ಟ್ರಗಳು. ಮಾನದಂಡಗಳು ಮಾಲ್ ನರಿಶ್ಮೆಂಟ್, ಸೊ ನೆಕ್ಸ್ಟು ಸ್ಟಂಟೆಡ್ ಗ್ರೋತ್, ಚೈಲ್ಡ್ ವಾಸ್ಟಿಂಗ್ ಅಥವಾ ಮಸಲ್ ವಾಸ್ಟಿಂಗ್ ಅಂತ ಕರಿತೀವಿ, ಚೈಲ್ಡ್ ಮೋರ್ಟ್ಯಾಲಿಟಿ, ಈ 4 ಮಾನದಂಡಗಳು, ಅಪೌಷ್ಟಿಕತೆ, ಸೊ ಕುಬ್ಜ ಬೆಳವಣಿಗೆ ಅಥವಾ ಕುಂಠಿತ ಬೆಳವಣಿಗೆ, ಮಗುವಿನ ಒಂದು ಕ್ಷೀಣ ಬೆಳವಣಿಗೆ. ಓಕೆ, ಸೊ ನೆಕ್ಸ್ಟ್ ಬಂದು ಮಗುವಿನ ಮರಣ ಪ್ರಮಾಣ, ಈ 4 ಅಂಶಗಳನ್ನು ಪರಿಗಣಿಸ್ತಾರೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಂದಿದ್ದು 2013ರಲ್ಲೇ ಬಂತು. ಓಕೆ, ಸೊ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಇದು ಬಂದಿದ್ದು 2013ರಲ್ಲಿ. ರೈಟ್ ಟು ಫುಡ್, ಪ್ರತಿಯೊಬ್ಬರಿಗೂ ಕೂಡ ಆಹಾರವನ್ನು ಪಡೆಯುವಂತಹ ಹಕ್ಕಿದೆ, ಎಲ್ಲರಿಗೂ ಆಹಾರವನ್ನು ಒದಗಿಸುವಂತಹ ಬಾಧ್ಯತೆ, ಹೊಣೆಗಾರಿಕೆ ಸರ್ಕಾರಕ್ಕಿದೆ. ಓಕೆ, ಆದರೂ ಕೂಡ ವಿ ಕುಡ್ ನಾಟ್ ಏಬಲ್ ಟು ಆಫರ್ 3 meals ಟು ಪೂರೆಸ್ಟ್ ಆಫ್ ದ ಪೋರ್ ಆ್ಯಂಡ್ ಈವನ್ ದ ಚಿಲ್ಡ್ರನ್ ಆರ್ ಸಫರಿಂಗ್ ಫ್ರಮ್ ಮಾಲ್ ನರಿಶ್ಮೆಂಟ್. ಓಕೆ, ಸೊ ಭಾಳಷ್ಟು ಪೋಷಣ ಅಭಿಯಾನ ಅಂತ ತಂದಿದ್ದೀವಿ, ಏನು ಸುಮ್ಮನೆ ಏನು ಕೂತಿಲ್ಲ, ಕೇಂದ್ರ ಸರ್ಕಾರದಿಂದನೂ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದಾರೆ. ICDS ಅಂತ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ, ಪೋಷಣ್ ಅಭಿಯಾನ್, ಪೋಷಣ್ ಅಭಿಯಾನ್ 2 ಅಂತ ಇದೆ, ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಇದೆ. ಓಕೆ, ಸೊ ಅದರ ಜೊತೆಗೆ ಮಾತೃಪೂರ್ಣ, ಸೊ ನಮ್ಮಲ್ಲಿ ಮಾತೃಶ್ರೀ ಸ್ಕೀಮ್, ಸೊ ಈ ಥರ ಅಷ್ಟೇ ಅಲ್ಲ, ಮಕ್ಕಳಿಗೆ ಕ್ಷೀರಭಾಗ್ಯ ಅಲ್ಲದೆ ಚಿಕ್ಕಿ ಭಾಗ್ಯ, ಚಿಕ್ಕಿ ಮತ್ತು ಬಾಳೆಹಣ್ಣು ಕೊಡ್ತಾರೆ. ಓಕೆ, ಐರನ್ ಕಂಟೆಂಟನ್ನು ಜಾಸ್ತಿ ಮಾಡಲಿಕ್ಕೆ, ಪ್ರೋಟೀನ್ ಕಂಟೆಂಟನ್ನು ಹೆಚ್ಚಿಸಲಿಕ್ಕೆ, ಸೊ ಇವೆಲ್ಲ ಇದ್ದರೂ ಕೂಡ ಸೊ ಈ ರ್ಯಾಂಕನ್ನು ಇನ್ನಷ್ಟು ವೃದ್ಧಿಗೊಳಿಸ್ಕೋಬೇಕಾಗಿದೆ. ಓಕೆ, ಭಾರತದ ಸ್ವಾಭಿಮಾನದ ಪ್ರಶ್ನೆ ಇದಾಗಿ ನಿಲ್ಲುತ್ತೆ. ಆದರೆ ನಮ್ಮ ಕೇಂದ್ರ ಕೃಷಿ ಸಚಿವರು ಹೇಳ್ತಾ ಇರೋದು ಇಷ್ಟೇ. ಸೊ ಈ ಒಂದು ಸಮೀಕ್ಷೆ ತಯಾರಿಸುವಲ್ಲಿ
ಕೆಲವೊಂದು ಲೋಪದೋಷಗಳು ಇವೆ. ಓಕೆ, ಅವರು ಸಮರ್ಪಕವಾದ ಅಂಕಿಅಂಶಗಳನ್ನು ಪ್ರಕಟಿಸ್ತಾ ಇಲ್ಲ. ಸೊ ಅಷ್ಟೇ ಅಲ್ಲದೆ ಇವರು ಈ ಒಂದು ಸೂಚ್ಯಂಕವನ್ನು ತಯಾರಿಸುವಂತಹ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಎಡವಟ್ಟಾಗ್ತಾ ಇದೆ. ಓಕೆ, ಸೊ ಆ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅಂತಂದ್ಬಿಟ್ಟು ನಮ್ಮ ಕೇಂದ್ರ ಸಚಿವರು ಇದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಇಡೀ ವಿಶ್ವವನ್ನೇ ಆಳ್ತಿರೋದು ಆವಿಷ್ಕಾರ, ನಾವೀನ್ಯತೆ, ಸೃಜನಶೀಲತೆ, ಸೊ ನೂತನ ಅನ್ವೇಷಣೆಗಳು. ಈ ಒಂದು ಎಲ್ಲ ಅಂಶಗಳಲ್ಲಿ ಅತ್ಯುತ್ತಮವಾಗಿರುವಂತಹ ದೇಶಗಳು ಯಾವ್ಯಾವು, ಸೊ ಯಾವ್ಯಾವ ದೇಶ ಎಷ್ಟನೇ ರ್ಯಾಂಕನ್ನು ಪಡ್ಕೊಂಡಿದೆ ವಿತ್ ರೆಸ್ಪೆಕ್ಟ್ ಟು ಇನೋವೇಷನ್ ಅನ್ನೋದನ್ನು ವೈಪೊ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್, ವಿಶ್ವ ಬೌದ್ಧಿಕ ಹಕ್ಕುಗಳ ಸಂಘಟನೆ ಇದನ್ನು ರಿಲೀಸ್ ಮಾಡಿದೆ. ಓಕೆ, ಸೊ ನೆಕ್ಸ್ಟು ನಮ್ಮ ಭಾರತದ ರ್ಯಾಂಕ್ ತುಂಬ ಇಂಪಾರ್ಟೆಂಟ್, ಮರ್ತೋಗುತ್ತೆ. ಹೈ ಟೆಂಡೆನ್ಸಿ ಆಫ್ ಫರ್ಗೆಟಿಂಗ್ ದೋಸ್ ಫ್ಯಾಕ್ಟ್ಸ್, ಬಟ್ ಏನು ಮಾಡೋದು, ಅದನ್ನೇ ಜಾಸ್ತಿ ಕೇಳೋದಲ್ವಾ. 40th ರ್ಯಾಂಕನ್ನು ಪಡ್ಕೊಂಡಿದ್ದೆ. ಅಫ್ಕೋರ್ಸ್ ಕೆಲವು ನಾರ್ಡಿಕ್ ನೇಷನ್ಸ್ ಮತ್ತು USA ಸ್ಟಾಪ್ ಪೊಸಿಷನನ್ನು ಪಡ್ಕೊಂಡಿದೆ. ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, USA ಇವು ಈ ಒಂದು ನಾವೀನ್ಯತಾ ಸೂಚ್ಯಂಕದಲ್ಲಿ ಅಗ್ರಸ್ಥಾನಗಳನ್ನು ಪಡೆದಿರುವಂತಹ ದೇಶಗಳು. ನೋಡಿ, ವರ್ಲ್ಡ್ ಗ್ಲೋಬಲ್ ಇನೋವೇಟಿವ್ ಇಂಡೆಕ್ಸ್ ಇದನ್ನು ಪ್ರಕಟಪಡಿಸೋರು ಯಾರು ಅಂತ ಹೇಳಿದೆ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ವೈಪೊ, ಕನ್ನಡದಲ್ಲಿ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅಂತ. ಇದು ಜನೀವಾದಲ್ಲಿದೆ, ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಇದು ಪ್ರಕಟಪಡಿಸಿದೆ. ಏನಪ್ಪ ಅಂದರೆ, ಒಂದು ದೇಶ ಎಷ್ಟು ನಾವೀನ್ಯತೆ ಅಥವಾ ಆವಿಷ್ಕಾರ ಅಥವಾ ಸೃಜನಶೀಲ ಒಂದು ಸಂಶೋಧನೆಗಳಲ್ಲಿ ತೊಡಗಿದೆ ಎಂಬುದನ್ನು ಪರಿಷ್ಕರಿಸಿ ನೀಡುವಂತಹ ಒಂದು ರ್ಯಾಂಕ್ ಇದಾಗಿದೆ. ಓಕೆ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ವಿಚ್ ಅಸೆಸ್ ದ ಇನೋವೇಟಿವ್ನೆಸ್ ಆಫ್ ಈಚ್ ಅಂಡ್ ಎವ್ರಿ ನೇಷನ್. ಓಕೆ, ಸೊ ಅದರಲ್ಲಿ ನಮ್ಮ ಭಾರತದ ರ್ಯಾಂಕ್ 40th. ಓಕೆ, ಒಂದು ದೇಶ ಈಗ ನೋಡಿ, ಸೈನ್ಸ್ ಕ್ಲಸ್ಟರ್ಸ್ ಅಂತ ಇದೆ ನಮ್ಮ ಭಾರತದಲ್ಲಿ, 4 ಸೈನ್ಸ್ ಕ್ಲಸ್ಟರ್ಸ್ ಇದೆ. ಓಕೆ, ಸೊ ಹೈಯೆಸ್ಟ್ ಬಂದು ಈ USAದಲ್ಲಿ ಇರುತ್ತೆ. ಓಕೆ, ರೀಸರ್ಚು, ಇನೋವೇಷನು, ಇನ್ವೆನ್ಷನ್ಸು ಎಲ್ಲಿ ಜಾಸ್ತಿ ಇರುತ್ತೆ ಅಂತಹ ದೇಶಗಳಿಗೆ ಈ ಒಂದು ರ್ಯಾಂಕನ್ನು ನೀಡ್ತಾರೆ. ರೈಟ್, ಸೊ ಟಾಪ್ ನೇಷನ್ಸ್ ಯಾವುದು? ಈ ಸೂಚ್ಯಂಕದಲ್ಲಿ ಭಾರತ ಭಾಳಷ್ಟು ಸುಧಾರಣೆಯನ್ನು ಕಂಡಿದೆ. ಏಕೆಂದರೆ 2015 81 ರ್ಯಾಂಕಲ್ಲಿ ಇತ್ತು. ನೋಡಿ, ಜಸ್ಟ್ ಕಂಪೇರ್ ಮಾಡಿ, 2015 81 ರ್ಯಾಂಕ್, 81st ರ್ಯಾಂಕ್. ಸೊ ಇಟ್ ಹ್ಯಾಸ್ ಬೀನ್ ಇಂಪ್ರೂವ್ ಟು 40th ರ್ಯಾಂಕ್, 40th ರ್ಯಾಂಕ್ಗೆ ಜಿಗ್ದಿದೆ. ಸೊ ಒಟ್ಟು ಎಷ್ಟು ದೇಶಗಳನ್ನು ಸಮೀಕ್ಷೆಗೊಳಪಡಿಸಿರೋದು? 132. 132 ರಾಷ್ಟ್ರಗಳಲ್ಲಿ ಭಾರತದ ರ್ಯಾಂಕ್ 40th ರ್ಯಾಂಕ್ ಆಗಿದೆ. ಓಕೆ, ಸೊ ಈ ಒಂದು ವೈಪೊ ಬಗ್ಗೆ ತಿಳ್ಕೋಬೇಕು. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಜನೀವಾ. ಸೊ ಇದರಲ್ಲಿ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದಾರೆ ಅಂದರೆ 193. ದೇರ್ ಆರ್ 193 ನೇಷನ್ಸ್. ಅಷ್ಟೇ ಅಲ್ಲ, ಇದಕ್ಕೆ ನಿಧಿಯನ್ನು ಒದಗಿಸುವಂತಹ ಸಂಸ್ಥೆ ಬಂದು ವಿಶ್ವಸಂಸ್ಥೆ. ಯುನೈಟೆಡ್ ನೇಷನ್ ವಿಲ್ ಗಿವ್ ದ ಫಂಡ್ಸ್. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ಗೆ ಫಂಡನ್ನು ನೀಡೋದು ವಿಶ್ವಸಂಸ್ಥೆ. ರೈಟ್, ಅದೇ ಥರ ಈಗ ವೈಪೊ ಬಂದು ವರ್ಲ್ಡ್ ಲೆವೆಲಲ್ಲಿ ಇನೋವೇಷನ್ನ ಅಥವಾ ಈ ಒಂದು ಆವಿಷ್ಕಾರ ಮನೋಭಾವವನ್ನು ಪರಿಶೀಲನೆ ಮಾಡುತ್ತೆ. ನಮ್ಮ ಭಾರತದಲ್ಲಿ ನೀತಿ ಆಯೋಗ್ ವಿಲ್ ರಿಲೀಸ್ ಇಂಡಿಯಾ ಇನೋವೇಟಿವ್ ಇಂಡೆಕ್ಸ್. ಓಕೆ, ಸೊ ತಿಳ್ಕೊಂಡಿರಬೇಕು. ಇಲ್ಲೇ ಹೇಳ್ತಾ ಇದ್ದೀನಿ, ಇದೇ ನ್ಯೂಸಲ್ಲಿ ಇಲ್ಲ ಬಟ್ ರಿಲೇಟೆಡ್ ಅಂತ ಹೇಳ್ತಾ ಇದ್ದೀನಿ. ನೀತಿ ಆಯೋಗ್ ವಿಲ್ ರಿಲೀಸ್ ಇಂಡಿಯಾ ಇನೋವೇಟಿವ್ ಇಂಡೆಕ್ಸ್, ಭಾರತೀಯ ನಾವೀನ್ಯತಾ ಸೂಚ್ಯಂಕ. ಓಕೆ, ಸೊ ಭಾರತೀಯ ನಾವೀನ್ಯತಾ ಸೂಚ್ಯಂಕದಲ್ಲಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮ ಕರ್ನಾಟಕ ಸತತವಾಗಿ ಮೊದಲ ರ್ಯಾಂಕನ್ನು ಪಡ್ಕೊಳ್ತಾ ಬರ್ತಿದೆ. ಯಾಕೇಳಿ ನೋಡೋಣ, IT, BT, ಸ್ಪೇಸ್, ಸೊ ಎಲ್ಲದರಲ್ಲೂ ವೈಮಾನಿಕ ಏವಿಯೇಷನ್ ಸೆಕ್ಟರ್, ಎಲ್ಲ ಒಂದು ಸಂಶೋಧನಾ ಕೇಂದ್ರಗಳು, ವೈಜ್ಞಾನಿಕ ಒಂದು ಕ್ಷೇತ್ರದ ಸಂಸ್ಥೆಗಳು ನಮ್ಮಲ್ಲೇ ಹೆಚ್ಚಾಗಿ ಬೇರೂರಿರೋದು ಆ ನಿಟ್ಟಿನಲ್ಲಿ ಸೊ ನಮಗೆ ಸಿಗಬೇಕು ಅಲ್ವಾ. ಸೊ ನೀತಿ ಆಯೋಗ್ ವಿಚ್ ರಿಲೀಸಸ್ ಇಂಡಿಯಾ ಇನೋವೇಷನ್ ಇಂಡೆಕ್ಸ್, ಭಾರತೀಯ ನಾವೀನ್ಯತಾ ಸೂಚ್ಯಂಕ, ಅದರಲ್ಲಿ ಕರ್ನಾಟಕ ವಿಚ್ ಸೆಕ್ಯೂರ್ಸ್ ಫಸ್ಟ್ ಪ್ಲೇಸ್. ಸೊ ನಿಮ್ಗೆ ಗೊತ್ತೇ ಇದೆ, ನೀತಿ ಆಯೋಗ್ನ ಚೇರ್ಪರ್ಸನ್ ಯಾರು? ಪ್ರಧಾನ ಮಂತ್ರಿ. ಸೊ ಇದರ ವೈಸ್ ಚೇರ್ಮನ್ ಸುಮನ್ ಬೆರಿ.
ನೀತಿ ಆಯೋಗ್, ನೀತಿ ಆಯೋಗ್ ಗೊತ್ತೇ ಇರುತ್ತೆ ನಿಮಗೆ. ಪ್ಲಾನಿಂಗ್ ಕಮಿಷನ್ ಬದಲಿಗೆ ನೀತಿ ಆಯೋಗ್ ಅಸ್ತಿತ್ವಕ್ಕೆ ಬಂದಿದ್ದು 2015. ಓಕೆ, ನೀತಿ ಆಯೋಗ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇಟ್ ರೀಪ್ಲೇಸ್ಡ್ ಪ್ಲಾನಿಂಗ್ ಕಮಿಷನ್. ಪ್ರೈಮ್ ಮಿನಿಸ್ಟರ್ ಈಸ್ ದ ಚೇರ್ಪರ್ಸನ್ ಆಫ್ ನೀತಿ ಆಯೋಗ್. ಓಕೆ, ಟು ಪ್ರಮೋಟ್ ಕಾಂಪಿಟೇಟಿವ್ ಫೆಡರಲಿಸಮ್, ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯನ್ನು ಉತ್ತೇಜಿಸಲಿಕ್ಕೆ ಒಂದು ನೀತಿ ಆಯೋಗನ ತಂದಿತ್ತು. ಓಕೆ, ಸೊ ಸಹಕಾರ ತತ್ವ ಅಡಿಯಲ್ಲಿ ಕೋಆಪರೇಟಿವ್ ಅಂಡ್ ಕಾಂಪಿಟೇಟಿವ್ ಫೆಡರಲಿಸಮ್ ಇದರ ಒಂದು ಉದ್ದೇಶ. ಸೊ ಎನಿವೆ, ಸುಮನ್ ಬೆರಿ ಇಸ್ ವೈಸ್ ಚೇರ್ಪರ್ಸನ್. ಸೊ ಚೇರ್ಪರ್ಸನ್ ಬಂದು ಪ್ರೈಮ್ ಮಿನಿಸ್ಟರ್. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಯಾವ್ದು ನೆನ್ಪಿಟ್ಕೋಬೇಕು ನೀವು. ಓಕೆ, ಒನ್ ಈಸ್ ಸೊ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ನಾವೀನ್ಯತಾ ಸೂಚ್ಯಂಕ ಪ್ರಕಟಪಡಿಸೋರು ವೈಪೋ ಆರ್ಗನೈಸೇಷನ್. ಅದೇನೇ ವರ್ಲ್ಡ್ ಹಂಗರ್ ಇಂಡೆಕ್ಸನ್ನು ಯಾರು, ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ಹಂಗರ್ ವೆಲ್ತ್ ಹಂಗರ್ ಹಿಲ್ಫ್. ಓಕೆ, ಸೊ ಎಷ್ಟನೇ ರ್ಯಾಂಕು, 40th ರ್ಯಾಂಕನ್ನು ಪಡ್ಕೊಂಡಿದೆ. ರೈಟ್, ನೋಡಿ ಈ ರೀತಿ ಅಭಿವೃದ್ಧಿ ಆಗಬೇಕ್ರಿ ರ್ಯಾಂಕ್ಗಳಲ್ಲಿ. ಭಾರತ ಟಕ 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 ಏಣಿ ಹತ್ತಿದಂಗೆ ಹೋಗ್ತಾ ಇರಬೇಕು. ಸೊ ನೋಡಿ, ಈ ಹಸಿವಿನ ಸೂಚ್ಯಂಕದಲ್ಲಿ ಸಾಮಾಜಿಕ ಒಂದು ಮಾನದಂಡಗಳಲ್ಲಿ ಹಿಂದುಳಿಯೋದು, ಇದು ಹಿಂದುಳಿದಿರುವಿಕೆಯ ದ್ಯೋತಕ. ಓಕೆ, ಇಟ್ ಶೋಸ್ ಬ್ಯಾಕ್ವರ್ಡ್ನೆಸ್ ಆಫ್ ದ ನೇಷನ್. ನೋಡಿ, ಎಕಾನಮಿಯಲ್ಲಿ ನೋಡಿದ್ರೆ ನಾವು, ಮೊನ್ನೆ ಒಂದು ರಿಪೋರ್ಟ್ ಬಂತು, ಬೈ 2030 ವಿ ಆರ್ ಗೋಯಿಂಗ್ ಟು ಬಿ ದ ಟಾಪ್ ಥರ್ಡ್ ಪೊಸಿಷನ್ ಇನ್ ದ ವರ್ಲ್ಡ್ ವಿತ್ ರೆಸ್ಪೆಕ್ಟ್ ಟು ಎಕಾನಮಿಕ್ ಗ್ರೋತ್. ಆರ್ಥಿಕತೆಯಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮೂರನೇ ಅತಿ ದೊಡ್ಡ ರಾಷ್ಟ್ರ ಆಗ ಕೊರಟಿದ್ದೀವಿ ಬೈ 2030. 5th place ಮೂರನೇ ಪ್ಲೇಸಿಗೆ ಜಿಗಿತೀವಂತೆ. ಓಕೆ, ಅನ್ಫಾರ್ಚುನೇಟ್ಲಿ ಹಸಿವಿನಲ್ಲಿ ಇಷ್ಟು ಒಂದು ಕಳಪೆ ಸಾಧನೆ ಅನ್ನೋದನ್ನು ನಾವು ನಂಬಕ್ಕೆ ಆಗೋದಿಲ್ಲ ಅಲ್ವಾ. ಸೊ 5 trillion ಎಕಾನಮಿ ಆಗ್ಲಿಕ್ಕೆ ಹೊರಟಿದ್ದೇವೆ. ಓಕೆ, ಸೊ ಎನಿವೆ, ಎಷ್ಟು ದೇಶಗಳನ್ನು ಒಳಪಡಿಸಿದ ಸಮೀಕ್ಷೆಗೆ, 132. ಇದನ್ನೇನು ಕೇಳಲ್ಲ, ಸಾಮಾನ್ಯವಾಗಿ ಈ ನಾರ್ಡಿಕ್ ನೇಷನ್ಸೇ ಆಲ್ಮೋಸ್ಟ್ ಯಾವಾಗಲೂ ಮೇಲುಗೈಯನ್ನು ಸಾಧಿಸುತ್ತೆ, ಮತ್ತು USA ಥರ್ಡ್ ಪ್ಲೇಸಲ್ಲಿದೆ. ಓಕೆ, ಸೊ ನಮ್ಮ ಇಂಡಿಯಾದಲ್ಲೂ ಕೂಡ ಇಂತಹ ಒಂದು ಇನೋವೇಷನ್ ಇಂಡೆಕ್ಸನ್ನು ನೀತಿ ಆಯೋಗ ರಿಲೀಸ್ ಮಾಡುತ್ತೆ, ಅದರಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇದೆ. ಅದಕ್ಕೋಸ್ಕರ ಮೆನ್ಷನ್ ಮಾಡಿದೆ ಇಲ್ಲಿ.